ಮತ್ತು ವೇದಿಕೆ ಮೇಲಿರುವಂತ ಶಾಸಕ ಮಿತ್ರಾದಂತ ಅಭಯ ಪಾಟೀಲ್ ಅನಿಲ್ ಬೆಳಕೆ ಅವರೇ ಮಾನೆ ಅವರೇ ಮಹೇಶ್ ಕಂಟ್ರಳ್ಳಿ ಅವರೇ ಶ್ರೀಮತಿ ರೂಪಾಲಿ ನಾಯಕ್ ಅವರೇ ರೇಣುಕಾಚಾರಿ ಅವರೇ ಮತ್ತು ನಿಂಬಾಳ್ಕರ್ ಅವರೇ ನಾಗರಾಜ್ ಯಾದವ್ ಅವರೇ ಸೀಮಂತ್ ಪಾಟೀಲ್ ರೇ ಮತ್ತು ಪ್ರಕಾಶ್ ಖಂಡ್ರೆ ಅವರೇ ಮಹಾಂತೇಶ್ ಕೌಟಗಿಮಠ್ ಅವರೇ ಶರಣು ಸಲಗಾರ್ ಅವರೇ ನಮ್ಮ ಸಮುದಾಯದ ಹೆಮ್ಮೆಯಾಗಿರುವಂಥ ರಿಟೈರ್ಡ್ ಚೀಫ್ ಸೆಕ್ರೆಟರಿ ಅರವಿಂದ್ ಜಾಧವ್ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಸಮಾಜದ ಎಲ್ಲ ಗೌರವಾನ್ವಿತ ಹಿರಿಯರೇ ಪದಾಧಿಕಾರಿಗಳೇ ನೆರೆದಿರುವಂಥ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತ ಬಂಧುಗಳೇ ಯಾವ ದೇಶಕ್ಕೆ ಉತ್ತಮವಾದಂಥ ಚರಿತ್ರೆ ಇರ್ತದೆ ಆ ದೇಶಕ್ಕೆ ಉತ್ತಮವಾದಂಥ ಭವಿಷ್ಯ ಇರ್ತದೆ ಈ ದೇಶದ ಭವ್ಯವಾಗಿರುವಂಥ ಒಂದು ಚರಿತ್ರೆ ಈ ಚರಿತ್ರೆಯಲ್ಲಿ ಹಲವಾರು ಆಡಳಿತಗಳು ಬಂದು ಹೋಗಿದ್ದಾರೆ ರಾಜ ಮಹಾರಾಜರ ಆಡಳಿತ ಬಂದು ಹೋಗಿದೆ ಮೊಘಲರ ಆಡಳಿತ ಬಂದು ಹೋಗಿದೆ ಬ್ರಿಟಿಷರ ಆಡಳಿತ ಬಂದು ಹೋಗಿದೆ ಇದಷ್ಟೇ ಅಲ್ಲ 5000 ವರ್ಷದ ಇತಿಹಾಸ ಇದಕ್ಕಿದೆ ಇಂಥ ಇತಿಹಾಸದಲ್ಲಿ ಕೆಲವೇ ಕೆಲವು ಮಿನುಗುವಂಥ ನಕ್ಷತ್ರಗಳಿದೆ ಆ ಸಂದರ್ಭದಲ್ಲಿ ತಮ್ಮ ಜೀವನದ ಹಂಗನ್ನು ತೋರ್ದು ದೇಶಕ್ಕೆ ಸಮಾಜಕ್ಕೆ ಯಾರು ಯಶಸ್ವಿಯಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರು ಮಾತ್ರ ಮಿನುಗು ನಕ್ಷತ್ರ ಅದೇ ರೀತಿ ಈ ಇತಿಹಾಸವನ್ನು ಹಿಂತಿರುಗಿ ನೋಡಿದಾಗ ಹಿಂದೂ ಸಾಮ್ರಾಜ್ಯದ ಇತಿಹಾಸವನ್ನು ನೋಡಿದಾಗ ಅದರಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಮಿನುಗುತ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅದು ಸುಮ್ಮನೆ ಬಂದಿಲ್ಲ ಆ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಮೊಘಲರ ಸಾಮ್ರಾಜ್ಯ ಔರಂಗಜೇಬ್ ದಕ್ಷಿಣ ಭಾರತದಲ್ಲಿ ಎಲ್ಲ ಆದಿಲ್ ಶಾಹಿಗಳು ಭಾವನಿ ರಾಜರು ನಾಲ್ಕು ರಾಜ್ಯ ಭಾವನಿ ಅಹಮದ್ನಗರ್ ಬಿಜಾಪುರ್ ಗೋಲ್ಕೊಂಡ ಇದರ ಮಧ್ಯೆ ಹುಟ್ಟಿಕೊಂಡಿರುವಂಥದ್ದು ಒಂದು ಸಣ್ಣ ರಾಜ್ಯ ಅದು ಭೋಸ್ಲೆ ಅವರ ಒಂದು ದೂರದೃಷ್ಟಿಯಿಂದ ಪ್ರಾರಂಭವಾಗಿ ಶಹಾಜಿ ಮಹಾರಾಜರು ಅವರ ಒಂದು ದಿಟ್ಟ ಧೀಮಂತ ಹೋರಾಟದಿಂದ ನಂತರ ಬಂದಂಥ ಆ ಅಂಬಾಭವಾನಿಯ ಪುತ್ರ ಜೀಜಾಬಾಯಿಯ ವರಪುತ್ರ ಶಿವಾಜಿ ಮಹಾರಾಜ್ ಅವರು ಇಡೀ ಅವತ್ತಿನ ಒಂದು ರಾಜಕೀಯ ಚರಿತ್ರೆಯನ್ನು ಬದಲಾವಣೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ದೊಡ್ಡ ಸೈನ್ಯ ಇರಲಿಲ್ಲ ಮೊಘಲರ ಬಹಳ ದೊಡ್ಡ ಅದಮ್ಯವಾದಂಥ ಸೇನೆ ಆದರೆ ಆ ಅದಮ್ಯ ಸೇನಕ್ಕಿಂತ ಹೆಚ್ಚು ಕಿಚ್ಚು ಶಿವಾಜಿ ಮಹಾರಾಜರಲ್ಲಿ ಹೆಚ್ಚು ಧೈರ್ಯ ಶಿವಾಜಿ ಮಹಾರಾಜರಲ್ಲಿ ಹೆಚ್ಚು ಶೌರ್ಯ ಶಿವಾಜಿ ಮಹಾರಾಜರಲ್ಲಿ ಹೀಗಾಗಿ ಈ ಗುಣಧರ್ಮ ಇರೋ ನಾಯಕತ್ವ ಇರೋದ್ರಿಂದ ಅಂತ ದೈತ್ಯ ಮೊಘಲ್ ಸಾಮ್ರಾಜ್ಯವನ್ನ ಇವತ್ತು ದಕ್ಷಿಣಕ್ಕೆ ಬರದಂಗೆ ತಡೆ ಹಿಡಿದು ಎಕ್ಕನ್ ಏರಿಯಾದಲ್ಲಿ ಅದನ್ನ ಮತ್ತು ಓಡಿಸಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರುವಂತಹ ಶ್ರೇಯಸ್ಸು ಶಿವಾಜಿ ಮಹಾರಾಜರಿಗೆ ಸೇರ್ತದೆ ಹೀಗಾಗಿ ಅವರು ಚರಿತ್ರೆಯ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಒಂದು ಶ್ರೇಷ್ಠ ಸ್ಥಾನ ಇದೆ ಅಂತ ವಂಶಕ್ಕೆ ತಾವೆಲ್ಲರೂ ಸೇರಿದ್ದೀರಿ ನೀವೆಲ್ಲರೂ ಕೂಡ ಭಾಗ್ಯವಂತರು ಪುಣ್ಯವಂತರು ನಾವೆಲ್ಲ ನಮ್ಮ ಅಸ್ತಿತ್ವ ಎದುರಲ್ಲಿ ನಮ್ಮ ಅಸ್ತಿತ್ವ ನಮ್ಮ ಅಸ್ಮಿತದಲ್ಲಿ ನಮ್ಮ ಸ್ವಾಭಿಮಾನದಲ್ಲಿ ನಮ್ಮ ಅಸ್ತಿತ್ವ ಇದೆ
ನಮ್ಮ ಸ್ವಾಭಿಮಾನ ಎಲ್ಲಿಂದ ಬರ್ತದೆ? ನಮ್ಮ ಪೂರ್ವಜರು ಮಾಡಿರುವಂತಹ ಆ ಶೌರ್ಯ ಧೈರ್ಯ ತೋರಿಸಿರುವಂತಹ ಹೋರಾಟದಿಂದ ಆ ಅಸ್ಮಿತೆ ಬರ್ತದೆ. ಅದರಿಂದ ಇವತ್ತು ಅಸ್ತಿತ್ವ ಇದೆ. ಹೀಗಾಗಿ ಇಡೀ ಭಾರತ ದೇಶದಲ್ಲಿ ಹಲವಾರು ಜನಾಂಗಗಳು ಎಲ್ಲವೂ ಕೂಡ ಹಲವಾರು ಭಾಷೆ ಎಲ್ಲವೂ ಇದ್ದಂತಹ ಸಂದರ್ಭದಲ್ಲಿ ಈ ಇತಿಹಾಸ ಪರಂಪರೆ ಬೇರೆ ಯಾರಿಗೂ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಚರಿತ್ರೆಯನ್ನು ಬರೆದಿಟ್ಟು ಹೋಗಿದ್ದಾರೆ. ಅಂತ ಚರಿತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ಗಾದೆ ಮಾತಿದೆ, ನಾವು ಉತ್ತಮವಾದಂತಹ ಚರಿತ್ರೆಗೆ ಸೇರ್ಬೇಕು, ಇಲ್ಲಿದ್ರೆ ಹೊಸ ಚರಿತ್ರೆ ಅದು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದಿದೆ. ಹೀಗಾಗಿ ಈ ಮರಾಠ ಸಮುದಾಯಗಳ ಮುಂದೆ ಅಂತ ಚರಿತ್ರೆ ಇರುವಂತಹ ಸಂದರ್ಭದಲ್ಲಿ ಆಧುನಿಕ ಸವಾಲುಗಳನ್ನ ಈ ದೇಶದ ಅಖಂಡತೆ ಏಕತೆ ಒಗ್ಗೂಡಿಸಿ ದೇಶವನ್ನ ಶಕ್ತಿ ಪರ್ವವಾಗಿ ಪರಿವರ್ತನೆ ಮಾಡುವಂತ ಈ ಕಾಲದಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಭಾರತ ದೇಶದ ಅಮೃತ ಕಾಲ ಪ್ರಾರಂಭ ಆಗಿದೆ. ನಮ್ಮ ನರೇಂದ್ರ ಮೋದಿಜಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು 75 ವರ್ಷ ಅಮೃತ ಮಹೋತ್ಸವ ಕಾಲದಲ್ಲಿ ಇಡೀ ದೇಶವನ್ನು ಒಂದುಗೂಡಿಸಿದ್ದಾರೆ. ಜಗತ್ತಿನಲ್ಲಿ ಶ್ರೇಷ್ಠ ದೇಶವನ್ನಾಗಿ ಮಾಡಿದ್ದಾರೆ. ಹಲವಾರು ರಂಗದಲ್ಲಿ ಇವತ್ತು ನಮ್ಮ ದೇಶ ಮುಂದೆ ನಡೀತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಒಂದು ಕರೆಯನ್ನು ಕೊಟ್ಟರು. ಮುಂದಿನ 25 ವರ್ಷ ಸ್ವತಂತ್ರ ಬಂದು 100 ವರ್ಷ ಆಗುವಂತ ಆ ಸಂದರ್ಭದಲ್ಲಿ ಅದು ಅಮೃತ ಕಾಲ ಅಂತ ಹೆಸರಿಟ್ಟಿದ್ದಾರೆ. ಈ ಅಮೃತ ಕಾಲ ಮಾಡೋದ್ರಲ್ಲಿ ನಿಮ್ಮ ನಮ್ಮ ಪಾತ್ರ ಬಹಳ ದೊಡ್ಡದಿದೆ ಬಂಧುಗಳೇ. ಹೀಗಾಗಿ ಈ ಸಮಾಜದ ಶ್ರೇಯ ಅಭಿವೃದ್ಧಿ ಇದು ದೇಶದ ಶ್ರೇಯ ಅಭಿವೃದ್ಧಿ. ಈ ಸಮಾಜವನ್ನ ಗಟ್ಟಿಗೊಳಿಸಿದ್ರೆ ಈ ಸಮಾಜ ದೇಶವನ್ನ ಗಟ್ಟಿಗೊಳಿಸುತ್ತದೆ. ಈ ಧ್ಯೇಯದಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಈ ವಿಚಾರಧಾರೆಯಿಂದ ಇವತ್ತು ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಹುಟ್ಟಾಕಿದ್ದಾರೆ. ಅವ್ರು ಹೇಳಿದ್ರು, ಅವರು ಹೋರಾಟ ಕಾಲದಿಂದಲೂ ಕೂಡ ಯಾರು ನಮ್ಮ ಜೊತೆಗೆ ಇಲ್ಲದಂತಹ ಸಂದರ್ಭದಲ್ಲಿ ಕೂಡ ತಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀರಿ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಅದನ್ನ ನೆನಪು ಮಾಡಿಕೊಟ್ಟು ನಿಮ್ಮ ಋಣ ಏನಿದೆ ಅನ್ನೋದನ್ನ ಅವರು ಇವತ್ತು ಅಭಿವೃದ್ಧಿ ನಿಗಮವನ್ನ ಮಾಡಿ ಆ ಒಂದು ಋಣ ತೀರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಈ ಸಮುದಾಯ ಮುಖ್ಯವಾಹಿನಿಯಲ್ಲಿ ತಾವೆಲ್ಲ ಬೆರ್ತಿದ್ದೀರಿ. ನಮ್ಮ ಶ್ರೀನಿವಾಸ ಮಾನೆ ಅವರು ಹೇಳಿದಂತೆ ಕರ್ನಾಟಕದ ಈ ಮರಾಠ ಸಮುದಾಯ ನಾವು ಕನ್ನಡಿಗರಾಗಿ ನಾವು ಮುಂದೆ ಬರಿತೇವೆ ಅನ್ನುವಂಥ ವಿಚಾರವನ್ನು ಅವ್ರು ಏನು ಹೇಳಿದ್ರು ನಾವೆಲ್ಲರೂ ಕೂಡ ಮೆಚ್ಕೋಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ. ನಮ್ಮ ಸಮುದಾಯ ಎಲ್ಲಿದ್ದರೂ ಕೂಡ ಅಭಿವೃದ್ಧಿ ಆಗಬೇಕು. ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈ ಸಮುದಾಯಕ್ಕೆ ಒಳ್ಳೆಯ ಕಾಲ ಬರುವಂಥ ಗಾಳಿ ಇದೆ. ಯಾಕಂದರೆ ಸಮುದಾಯ ಜಾಗೃತ ಆಗಿದೆ, ಯುವಕರು ಜಾಗೃತ ಆಗಿದೆ. ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನಾವು ಮೊನ್ನೆ ನೋಡಿದ್ದೀವಿ. ಈ ಸಮುದಾಯಕ್ಕೆ ಅತಿ ಉನ್ನತ ಸ್ಥಾನವನ್ನ ಮಹಾರಾಷ್ಟ್ರದಲ್ಲಿ ಸಿಗಲಿಲ್ಲ, ಎಲ್ಲಿ ಸಿಗಬೇಕ್ರಿ? ಮಹಾರಾಷ್ಟ್ರದಲ್ಲಿ ಸಿಗಲಿಲ್ಲ, ಎಲ್ಲಿ ಸಿಗಬೇಕು? ಇವತ್ತು ಆ ಕೆಲಸ ಇವತ್ತಲ್ಲ ಆಗಿದೆ. ನಮ್ಮ ಮುಖ್ಯಮಂತ್ರಿಗಳಾದಂತ ಶಿಂದೆ ಅವರು ಯುವಕರು ಏಕನಾಥ್ ಶಿಂದೆ ಹೆಸರಿನಲ್ಲಿ ದೊಡ್ಡ ಶಕ್ತಿಯಾಗಿ ಇವತ್ತು ಉದಯಿಸಿದ್ದಾರೆ. ಅದೇ ರೀತಿ ಅಷ್ಟೇ ಪ್ರಮಾಣದ ಪ್ರಾಬಲ್ಯವನ್ನ ಈ ಭಾಗದ ಸಮುದಾಯಕ್ಕೆ ಸಿಗಬೇಕೆನ್ನುವಂತ ಹೆಬ್ಬಯಕೆ ನಮ್ದೆಲ್ಲವೂ ಕೂಡ. ಈ ಅಭಿವೃದ್ಧಿ ನಿಗಮದಿಂದ 10 ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡಿದ್ದೇವೆ. ರೈತರಿಗಿಂತ ಹಿಡಿದು ರೈತರಿಗೆ ಬೋರ್ವೆಲ್ ಪಂಪ್ ಸೆಟ್ಗಳಿಂದ ಹಿಡಿದು ಸ್ವಯಂ ಉದ್ಯೋಗ ಮಾಡುವಂತ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಸಮಗ್ರ ಅಭಿವೃದ್ಧಿಗೆ ಇವತ್ತು ಕಾರ್ಯಕ್ರಮವನ್ನು ಜೋಡಿಸಿ 100 ಕೋಟಿ ರೂಪಾಯಿ ಅನುದಾನವನ್ನು ನಾವು ನೀಡಿದ್ದೀವಿ. ನಾನು ನಮ್ಮ ಮುಳೆಯ ಸಾಹೇಬರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ, ಇದನ್ನು ಸಮರ್ಪಕವಾಗಿ ನ್ಯಾಯಸಮ್ಮತವಾಗಿ ಸಮುದಾಯದ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಬಡ ರೈತರಿಗೆ ನೀವು ಕೊಡಬೇಕು.
ನೀವು ಇದನ್ನ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟು ಮತ್ತೆ ನನ್ನ ಹತ್ರ ಬನ್ನಿ, ಇನ್ನೂ ಹೆಚ್ಚಿನ ಅನುದಾನವನ್ನು ನಾನು ಕೊಡಲು ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಬಹುತೇಕವಾಗಿ ಗಡಿ ಭಾಗದಲ್ಲಿ ಕಾರವಾರದಿಂದ ಹಿಡಿದು ಬೀದರು ಈ ಗಡಿ ಭಾಗಗಳ ಅಭಿವೃದ್ಧಿಗೆ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಸಂಪೂರ್ಣ ಕರ್ನಾಟಕದ ಗಡಿ ಭಾಗಕ್ಕೆ ರೂಪಿಸಿದ್ದೇವೆ. ಅದು ಮಂಗಳೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ಆಂಧ್ರ ಕಡೆ ಇರ್ಬೋದು, ಮಹಾರಾಷ್ಟ್ರ ಕಡೆ ಇರ್ಬೋದು. ಗಡಿ ಭಾಗದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯನ್ನು ಸಮಗ್ರ ಅಭಿವೃದ್ಧಿಯಾಗಿ ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರದಲ್ಲಿ ಬಜೆಟ್ಟಲ್ಲಿ ಅದಕ್ಕೆ ನಾನು ಘೋಷಣೆಯನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲ, ಗಡಿ ಭಾಗದ ಸಂಪರ್ಕ ರಸ್ತೆಗಳನ್ನು ನಾವು ಇವತ್ತು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ. ಗಡಿ ಪ್ರಾಧಿಕಾರಕ್ಕೆ ಅತಿ ಹೆಚ್ಚು ಅನುದಾನವನ್ನು ಇನ್ನೊಂದು ಕೆಲವೇ ದಿನಗಳಲ್ಲಿ ನಾನು ಒದಗಿಸಿಕೊಡ್ತೇನೆ. ಗಡಿ ಭಾಗದಲ್ಲಿರುವಂತಹ ನಮ್ಮ ಅಣ್ಣ ತಮ್ಮಂದಿರು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಬಹಳಷ್ಟು ಜನ ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಅಲ್ಲಿ ಶೇತ್ಕಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕಬ್ಬನ್ನು ಬೆಳೀತಾ ಇದ್ದಾರೆ, ಬಹಳಷ್ಟು ಪ್ರಗತಿಪರವಾದಂತಹ ರೈತರಿದ್ದಾರೆ. ಅವರ ಮಕ್ಕಳು ವಿದ್ಯಾವಂತರಾಗಿ ಬೇರೆ ಬೇರೆ ಕಸಬಿನಲ್ಲಿ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಾವು ಜೋಡಿಸಿದ್ದೇವೆ. ಇದರ ಜೊತೆಗೆ ಹಲವಾರು ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ. ಇದರಲ್ಲಿ ಮೊದಲನೆಯ ಬೇಡಿಕೆ 3B ಟು ಎಗೆ ರಿಸರ್ವೇಷನ್ನಲ್ಲಿ ನಾವು ಕೊಡಬೇಕನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಬೇಡಿಕೆ ಬಹಳ ದಿನಗಳಲ್ಲಿ ಹಿಂದಿನ ಹಲವಾರು ಸರ್ಕಾರಗಳೆಲ್ಲ ಬಂದು ಹೋಗಿದ್ದಾರೆ. ಯಾರೇನೆಲ್ಲ ಮಾಡಿದ್ದಾರೆ ಮಾಡಿಲ್ಲ ಅನ್ನುವಂಥದ್ದು ನಮ್ಮ ನಿಮ್ಮ ಮುಂದೆ ಇದೆ, ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಸಮುದಾಯಕ್ಕೆ ನ್ಯಾಯ ಕೊಡುವಂಥದ್ದು ಅಗತ್ಯ ಇದೆ, ಅದನ್ನು ಮನವರಿಕೆ ನಮಗಿದೆ. ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ, ಮುಂಚೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಸಂವಿಧಾನವಾದಂಥ ಒಂದು ಸ್ಥಾನ ಇರಲಿಲ್ಲ. ಈಗ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ರಿಕಗ್ನೈಸ್ಡ್ ಆಗಿದೆ. ನಮ್ಮ ನರೇಂದ್ರ ಮೋದಿಜಿಯವರು ಕಳೆದ ವರ್ಷ ಇದಕ್ಕೆ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ರಾಜ್ಯದ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಸಂವಿಧಾನಬದ್ಧವಾಗಿ ಇರುವಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರ ರೆಕಮೆಂಡೇಶನ್ ಬಹಳ ಮಹತ್ವದಾಗ್ತದೆ. ಈಗಾಗಲೇ ನಾನು ಈ ವಿಚಾರವನ್ನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ರಿಗೆ ಮಾತನಾಡಿದ್ದೇನೆ. ಕೂಡಲೇ ಇದನ್ನು ಕೈಗೆತ್ಕೊಳ್ಳಿ, ಒಂದು ರಿಪೋರ್ಟನ್ನು ನಮ್ಗೆ ಕೊಡಬೇಕನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದು ಬಂದಾಗ ಖಂಡಿತವಾಗೂ ಬಹಳ ದಿನಗಳ ನಿಮ್ಮ ಬೇಡಿಕೆಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾವೇನೇ ಮಾಡಿದರೂ ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದೆ. ಮತ್ತು ನಿಮ್ಮ ಹೆಂಗೆ ನಿಮಗೆ ನ್ಯಾಯ ಸಿಕ್ಕಿಲ್ಲ, ಇನ್ನು 10 ಹಲವಾರು ಸಮುದಾಯಗಳು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಯಡಿಯೂರಪ್ಪ ಸಾಹೇಬರು ಇದ್ದಾಗ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವುಗಳನ್ನು ರೆಫರ್ ಮಾಡಿದ್ದಾರೆ. ಇನ್ನು ಕೆಲವನ್ನ ಸಂವಿಧಾನಾತ್ಮಕವಾಗಿರುವಂಥ ಇನ್ನೊಂದು ಸಮಿತಿಗೆ ರೆಫರ್ ಮಾಡಿದ್ದಾರೆ, ಅದು ಕೂಡ ಇವತ್ತು ವರದಿಯನ್ನು ಕೊಟ್ಟಿತ್ತು. ಈಗ ಆ ಸಂವಿಧಾನ ಪ್ರಕಾರದ ವರದಿ ಅನುಗುಣವಾಗಿ ನ್ಯಾಯ ಕೊಡುವಂಥ ಕಾಲ ಬಂದಾಗ ಖಂಡಿತವಾಗೂ ನಿಮ್ಮ ಸಮುದಾಯಕ್ಕೆ ನ್ಯಾಯ ಕೊಡ್ತೀವಿ. ಮತ್ತು ಇತರ ಯಾವುದೇ ಸಮುದಾಯಕ್ಕೆ ಬ್ಯಾಕ್ವರ್ಡ್ ಕ್ಲಾಸ್ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿಯು ಕೂಡ ನಂದಿದೆ ಅನ್ನೋದನ್ನು ನಾನು ವಿನಯಪೂರ್ವಕವಾಗಿ ತಮ್ಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಮಾನೆಯವರು ಹಲವಾರು ವಿಚಾರಗಳನ್ನು ಇದರಲ್ಲಿ ಹೇಳಿದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ, ಅವ್ರ ಸಲಹೆಯನ್ನು ತೆಗೆದುಕೊಳ್ತೀವಿ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇದಕ್ಕೆ ನ್ಯಾಯ ಕೊಡೋದಕ್ಕೆ ಖಂಡಿತವಾಗಿಯೂ ನಾವು ನಿರ್ಣಯವನ್ನು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದು ಸಂವಿಧಾನ ಚೌಕಟ್ಟಲ್ಲಿ ಇರಬೇಕು, ವರದಿ ಬರಬೇಕು. ಇನ್ನು ಹಲವಾರು ಸಂಭಾಜಿ ಅವರ ಸಮಾಧಿಯನ್ನು ಚನ್ನಗಿರಿಯಲ್ಲಿರುವಂಥದ್ದು, ಮತ್ತು ಶಹಾಜಿ ಅವ್ರದ್ದು ಕನಕಗಿರಿಯಲ್ಲಿ ಸಂಭಾಜಿಯವ್ರದ್ದು ಇರುವಂಥದ್ದು, ಮತ್ತು ಹಲವಾರು ಏನು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ದೆ. ಈಗಾಗಲೇ ಮೊಳಿ ಸಾಹೇಬರು ನನಗತ್ರ ಚರ್ಚೆ ಮಾಡಿದ್ದಾರೆ, ಎಲ್ಲವನ್ನು ವಿವರವಾಗಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ತೀರ್ಮಾನವನ್ನು ಮಾಡಿದ್ದೇವೆ, ನೀವು ಯಾವ್ಯಾವ ಅಭಿವೃದ್ಧಿ ಮಾಡಬೇಕು ಅವು ಪ್ರಾಧಿಕಾರಕ್ಕೆ ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಜೊತೆ ಜೊತೆಗೆ ವಿಶೇಷವಾಗಿ ಈ ಎಲ್ಲ ಅಭಿವೃದ್ಧಿಗೆ ಏನು
ಸಮಾಧಿಗಳು ಮತ್ತು ಗುರುಗಳಿದ್ದಾವೆ ಅವೆಲ್ಲ ಅಭಿವೃದ್ಧಿ ಮಾಡೋ ಸಲುವಾಗಿ ಒಂದು ಡಿ ಪಿ ಆರ್ನ ತಯಾರು ಮಾಡಿದರೆ ಮುಂದುವರೆಯೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ 10 ಕೋಟಿ ರೂಪಾಯಿ ವಿಶೇಷವಾಗಿ ಅನುದಾನವನ್ನು ನಾನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಅಲ್ಲದೆ ನಮ್ಮ ಗೋಸಾವಿ ಮಠದ ಸಮಗ್ರ ಅಭಿವೃದ್ಧಿ ಬಗ್ಗೆ ನಾನು ಅಲ್ಲಿ ಮಠಕ್ಕೆ ಹೋದಾಗ ಗುರುಗಳೆಲ್ಲವೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಗುರುಗಳ ದೊಡ್ಡ ಆಶೀರ್ವಾದ ನನಗೆ. ಗುರುಗಳು ನನಗೆ ಬಹಳಷ್ಟು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆಧ್ಯಾತ್ಮಿಕವಾಗಿ ತಾತ್ವಿಕವಾಗಿ ನನಗೆ ಬಹಳಷ್ಟು ಸಂತೋಷ ಆಗಿದ್ದು ಆ ಗುರುಗಳಲ್ಲಿರುವಂಥ ಆಧ್ಯಾತ್ಮಿಕವಾಗಿರುವಂಥ ಒಂದು ಜ್ಞಾನ. ನನಗೆ ವಿಶ್ವಾಸ ಇದೆ ಅಂಥ ಒಂದು ಜ್ಞಾನದ ಬಲದಿಂದ ಇಡೀ ಸಮುದಾಯವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಶಕ್ತಿ ಗೋಸಾವಿ ಮಠದ ಪರಮ ಪೂಜ್ಯ ಮಂಜುನಾಥ ಭಾರತಿ ಸ್ವಾಮೀಜಿಯವರಲ್ಲಿದೆ ಅನ್ನುವಂಥ ಒಂದು ವಿಶ್ವಾಸ ನನಗೆ ಮೂಡಿ ಬಂದಿದೆ. ಹೀಗಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಶಾಸಕರು ಮಂತ್ರಿಗಳು ಮತ್ತು ಎಲ್ಲ ಮುಖಂಡರು ನಮ್ಮ ನಾಯಕರಂತ ಯಡಿಯೂರಪ್ಪ ಅವರು ಗುರುಜಿಯವರು ಮುಳೆಯವರ ನೇತೃತ್ವದಲ್ಲಿ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ವಿಶ್ವಾಸಕ್ಕೆ ತಕ್ಕಾಗಿ ನಾವು ನಡ್ಕೊಳ್ತೇವೆ. ನಿಮ್ಮ ಋಣದ ಅರಿವು ನಮಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶಿವಾಜಿ ಮಹಾರಾಜರು ಅನ್ನುವಂಥ ಕಾಲದಲ್ಲಿ ಅದರ ಪ್ರಭಾವ ಹೆಂಗೆ ಬೆಳೀತು ಅನ್ನೋದಕ್ಕೆ ಆಧ್ಯಾತ್ಮಿಕ ಪ್ರಭಾವ ಕೂಡ ಇತ್ತು. ಸಂತ ತುಕಾರಾಮ್, ಸಂತ ರಾಮದಾಸ್, ಸಂತ ಏಕನಾಥ್ ಅವ್ರ ವಿಚಾರಗಳನ್ನು ಆ ಸಂದರ್ಭದಲ್ಲಿ ಬಹಳ ಪ್ರಸ್ತುತವಾಗಿತ್ತು, ಪ್ರಭಾವಿತ್ತು. ಈ ಸಂದರ್ಭಕ್ಕೂ ಬಹಳ ಪ್ರಸ್ತುತ ಮತ್ತು ಪ್ರಭಾವಿಯಾಗಿದೆ. ಇದನ್ನು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಮುಂದೆ ಹೋಗೋಣ. ನೀವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತು ನಿಮ್ಮ ಪ್ರತಿನಿಧಿತ್ವ ಶಕ್ತಿ ಇದೆ. ಇಡೀ ಸಮುದಾಯದ ಶಕ್ತಿ ಅಲ್ಲ, ಪ್ರತಿನಿಧಿತ್ವ ಶಕ್ತಿಯನ್ನು ತಾವು ತೋರಿಸಿದ್ದೀರಿ. ನೀವಿಲ್ಲಿ ಬಂದವರು ಪ್ರತಿಯೊಬ್ಬರು ಮುಖಂಡರು ಅಂತ ನಾನು ಭಾವಿಸಿದ್ದೇನೆ. ನಿಮ್ಮ ಭಾವನೆಗಳನ್ನು ಗೌರವಿಸಿ ನಾವು ನಮ್ಮ ನಿರ್ಣಯಗಳನ್ನು ಖಂಡಿತವಾಗೂ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ಮುಳೆ ಸಾಹೇಬ್ ಏನು ಒಂದು ಹೆಜ್ಜೆ ಇಟ್ಟಿದ್ದಾರೆ ಅದಕ್ಕೆ ಸಂಪೂರ್ಣ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೇವೆ. ಆದಷ್ಟು ಬೇಗನೆ ಈ ಕಾರ್ಯಕ್ರಮವನ್ನು ಆ ಸಮುದಾಯದ ಬಡ ಜನಕ್ಕೆ ಮುಟ್ಟೋ ರೀತಿಯಲ್ಲಿ, ಎಲ್ಲ ಕ್ಷೇತ್ರದ ಬಡ ಜನಕ್ಕೆ ಮುಟ್ಟೋ ರೀತಿಯಲ್ಲಿ ನೀವು ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮುಂದಿಂದು ನಮಗೆ ಬಿಡ್ರಿ, ನಾವು ಮಾಡ್ತೀವಿ. ಇದು ನಮ್ಮದು, ಈ ಸಮಾಜ ನಮ್ದು. ಇದರ ಉತ್ತರದಾಯಿತ್ವವನ್ನು ನಾವು ಹೊರಗೆ ಸಿದ್ಧರಿದ್ದೀವಿ. ನಿಮ್ಮ ಅಸ್ಮಿತವನ್ನು ನಿಮ್ಮ ಗೌರವವನ್ನು ಉಳಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಆಶೀರ್ವಾದದಲ್ಲಿ ಬಹಳ ದೊಡ್ಡ ಬಲ ಇದೆ, ಬಹಳ ದೊಡ್ಡ ಬಲ ಇದೆ. ಅದರ ಅರಿವು ನನಗಿದೆ, ಯಾಕಂದ್ರೆ ನನ್ನ ಚಿಕ್ಕನಿಂದ ಈ ಸಮುದಾಯದ ಜೊತೆಗೆ ನಾನು ಬೆಳೆದವನು. ನಾನು ಹುಟ್ಟಿ ಬೆಳೆದಿದ್ದು ಹುಬ್ಬಳ್ಳಿಯ ಮರಾಠಿಗಳಲ್ಲಿ. ಹೀಗಾಗಿ ಒಂದು ಭಾವನಾತ್ಮಕವಾಗಿರುವಂತಹ ಒಂದು ಸಂಬಂಧವೂ ಕೂಡ ಇದೆ. ಆದ್ರಿಂದ ನಿಮ್ಮೂನೇ ಇವತ್ತು ನಿಮ್ಮ ಜೊತೆಗೆ ಬೆಳೆದವನೇ ಇವತ್ತು ಈ ಸ್ಥಾನದಲ್ಲಿದ್ದಾಗ ನನ್ನ ಕರ್ತವ್ಯವನ್ನು ಅರಿವಿನಿಂದ ನಾನು ಮಾಡ್ತೇನೆ. ಈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸ್ತೇವೆ ಅಂತ ಮತ್ತೊಮ್ಮೆ ಹೇಳಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಸಮುದಾಯಕ್ಕೆ ಶಕ್ತಿ ತುಂಬುವಂತ ಸರ್ವಕಾರ್ಯಕ್ಕೂ ಸರ್ಕಾರ ಸದಾ ಸಿದ್ಧ ಅನ್ನುವಂತ ಭರವಸೆ ನುಡಿಗಳನ್ನ ಹಂಚಿಕೊಂಡಿದ್ದಾರೆ ಸನ್ಮಾನ್ಯ